बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशनसाठी या बेल आयकॉनवर क्लिक करा. बेळगाव भाजपमध्ये कोणतीही नाराजी नाही. राज्यसभेचे नूतन सदस्य इराणा कडाडी यांनी विश्वास व्यक्त केला की बेळगावमधील DCC बँकेचे अध्यक्ष म्हणून भाजपचे उमेदवार बनतील. शनिवारी ते चन्नम्मा सर्कल येथे माध्यमांशी संवाद साधत होते. त्यांनी म्हटले की भाजपमध्ये नाराजी नाही. DCC बँकेच्या निवडणुकीसंदर्भात DCC बँकेच्या अध्यक्षांना पक्षातील वरिष्ठांना सूचित केले जाईल. ते म्हणाले की ज्याला अध्यक्ष व्हायचे ते भाजपावर अवलंबून आहे. सरचिटणीस राज्यसभेवर निवडून आल्याबद्दलही भाजपला आनंद आहे. राज्यसभेची वेगळी कल्पना होती पण आता गोष्टी बदलल्या आहेत. ते म्हणाले की इतर पक्षातील कार्यकर्ते भाजपचा वारसा ऐकत आहेत. मी बेळगाव जिल्हा पंचायत अध्यक्ष म्हणून काम केले आहे. राज्यसभेचे अनुदान मागे घेण्याचे उदाहरण पुरेसे आहे. राज्यसभेमध्ये कोणता विभाग सामील आहे याचा अभ्यास करतो. सर्वांच्या सहकार्याने कर्नाटकाला विकासाच्या मार्गावर आणण्यात मी महत्त्वाची भूमिका निभावणार आहे असे ते म्हणाले. ಬೆಳಗಾವಿ ಜಿಲ್ಲಾ ಬಿಜೆಪಿಲಿ ಎಲ್ಲ ಸರಿ ಇಲ್ಲ ಅಂತ ಮಾತ್ರ ಕೇಳ್ಬಿಡ್ತೀವಿ. ಬಹಳಷ್ಟು ಜನಕ್ಕೆ ನೀವು ಖುಷಿ, ಒಂದೆಡೆ ಖುಷಿ ಇದ್ರೆ ಒಂದಷ್ಟು ಜನ ಅಸಮಾಧಾನ ಇದ್ದಾರೆ ನಿಮ್ಗೆ ಕೊಟ್ಟಿದ್ದು. ಯಾರಿಗೆ ಅಸಮಾಧಾನ ಅಂತ ನಿಮ್ಗೆ ಅನಿಸ್ತದ? ಮಾತಾಡ್ತಾ ಇದ್ದಾರೆ ಕಾರ್ಯಕರ್ತರು. ಇಲ್ಲ, ಅದು ಎರಡು ಬಣಗಳು, ಈಗ ಕತ್ತಿ ಬಣ ಒಂದು, ಸೌದಿ ಬಣ, ಹೀಗೆ ಬಣ ಇದೆ ಅಂತ. ಯಾವ ಬಣನೂ ಇಲ್ಲ ನಮ್ಮಲ್ಲಿ. ಈ DCC ಬ್ಯಾಂಕ್ ಇಲೆಕ್ಷನ್ ನೋಡ್ರಿ, ಎಲ್ಲರಿಗೂ ಅವ್ರದೇ ಆದಂತ ಜವಾಬ್ದಾರಿಗಳಿದಾವ. ಸೌದಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ರೈಲ್ವೆ ಮಂತ್ರಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಣ ಅನ್ನುವಂಥ ಪ್ರಶ್ನೆ ಅಲ್ಲ. ಈ ಹಿಂದೆ ರಾಜ್ಯಸಭಾ ಸದಸ್ಯರಾಗಿ ಒಳ್ಳೆಯ ಕೆಲಸ ಮಾಡಿದಂಥ ಸನ್ಮಾನ್ಯ ಹಿರಿಯರಾದಂಥ ಪ್ರಭಾಕರ್ ಕೋರಿಯವರು ನಮ್ಮ ಜೊತೆಗಿದ್ದಾರೆ. ಸನ್ಮಾನ್ಯ ರಮೇಶ್ ಕತ್ತಿಯವರು ಸಹಕಾರಿ ದುಂಡರಾಗಿ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಜೊತೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದರು. ಅದು ಯಾವ ರೀತಿಯಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಯಾವ ರೀತಿ ನಿಮ್ಗೆ ಹಂಗೆ ಅನಿಸ್ತದೆ? ಇಲ್ಲ, ನಿಮ್ಮ ಕಾರ್ಯಕರ್ತರು ದೈಹಿಕವಾಗಿ ಇಲ್ಲಿ ಇದ್ದಾರೆ, ಮಾನಸಿಕವಾಗಿ ಬೇರೆ ಕಡೆ. ಸಾಧ್ಯ ಇಲ್ಲ ಸರ್. ಈಗ DCC ಬ್ಯಾಂಕ್ ಬಂತು, ಮತ್ತೇನಾದರೂ ಬಿಜೆಪಿಯಲ್ಲಿ ಅಸಮಾಧಾನ ಆಗುತ್ತಾ? ನೀವು ಸ್ಪರ್ಧಿಸಿದ DCC ಬ್ಯಾಂಕ್ ಚುನಾವಣೆ ಎರಡು ಬಣಗಳಿರುವಂಥದ್ದು, ಬಿಜೆಪಿ ಮುಖಂಡರಲ್ಲಿ ಎರಡು ಬಣಗಳಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಹಕಾರಿ ಕ್ಷೇತ್ರ ಅದು ಕೇವಲ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಆ DCC ಬ್ಯಾಂಕ್ ಚುನಾವಣೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತದೆ. ಮುಂದಿನ ಬಾರಿ ಬಿಜೆಪಿ ಅವರೇ ಅಲ್ಲಿ ಅಧ್ಯಕ್ಷರಾಗ್ತಾರೆ. ಏನ್ ಸರ್, ನಮ್ಮಲ್ಲಿ ಯಾವುದೇ ಬಣ ಇಲ್ಲ. ಆ ರೀತಿಯಾದಂಥ ತಪ್ಪು ಕಲ್ಪನೆ ಯಾಕೆ ಹೋಗ್ತದೇನೋ ನನಗೆ ಗೊತ್ತಿಲ್ಲ. ಯಾವುದೇ ಲೀಡರು ಆ ರೀತಿ ನಾನು ಸ್ಪರ್ಧಿಸಿದ್ದೆ, ಯಾವುದೋ ಕಾರಣದಿಂದ ಮಾರ್ಜಿನ್ ಅಂದರೆ 2-3 ಮತಗಳ ಅಂತರದಿಂದ ನಾನು ಸೋತಿದ್ದೀನಿ. ಸಹಕಾರಿ ಕ್ಷೇತ್ರ ಆ ರೀತಿ ಇರ್ತದೆ. ಹೀಗಾಗಿ ಅದನ್ನೇ ಒಂದು ದೊಡ್ಡ ಇದನ್ನು ಮಾಡ್ಕೊಂಡು ಕುಂಡುವಂಥದ್ದಲ್ಲ. ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಈಗ ನಡೀತಾ ಇದೆ, ಮುಂದೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆ DCC ಬ್ಯಾಂಕ್ ನಡೀತದೆ. ನಮ್ಮಲ್ಲಿ ಬಣ್ಣನೇ ಇಲ್ಲ ಸರ್. ಯಾವ ಪೆನಲ್ಗೆ ಬೆಂಬಲ ಇರುತ್ತೆ? ಪೆನಲ್ಲೂ ಇಲ್ಲ. ನಿಶ್ಚಿತವಾಗಿ BJP ಇದ್ರ ಮೇಲೆ ಹೋಗ್ತದೆ. ಏನು ಸರ್, ಅದು ಪಕ್ಷ ತೀರ್ಮಾನ ಮಾಡ್ತದೆ, ಗೆದ್ದು ಬಂದಂಥ ಸದಸ್ಯರು ತೀರ್ಮಾನ ಮಾಡ್ತಾರೆ. ಆಶೀರ್ವಾದ ಸರ್, ನಾ ಆಶೀರ್ವಾದ ಮಾಡುವಂಥ ದೊಡ್ಡ ಮಟ್ಟಕ್ಕಿಲ್ಲ. ಭಗವಂತ ನನಗೇನು ಆಶೀರ್ವಾದ ಮಾಡಿದಾನೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ ಕಡೆ ನಾನು ಗಮನ ಕೊಡ್ತಾ ಇದ್ದೀನಿ. ಪಕ್ಷಾಚಾ ಹೈಕಮಾಂಡ್ನೇ ಮಾಝಾ ಅಪೇಕ್ಷೆಪೇಕ್ಷಾ ಜಾಸ್ತ ರಾಜ್ಯಸಭೆಚಿ ಜಾಗಾ ಪೋಚೂನ್ ಕಾರ್ಯಕರ್ತ್ಯಾನಾ ಚಾಂಗ್ಲಾ ಸಂದೇಶ ದಿಲಾ ಆಹೆ. ಕೇಂದ್ರೀಯ ಮಂತ್ರಿ ಸುರೇಶ್ ಅಂಗಡಿ ಹೆ ಅನೇಕ ಪ್ರಕಲ್ಪಾವರ್ ಕಾಮ್ ಕರತ್ ಆಹೆತ್. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸೌದಿ ಹೆ ದೇಖೀಲ್ ಏಕ್ ಉತ್ತಮ್ ಕಾಮ್ ಕರತ್ ಆಹೆತ್. ಮಾಧ್ಯಮಾಂಚ್ಯಾ ಏಕಾ ಪ್ರಶ್ನಾಲಾ ಉತ್ತರ ದೇತಾನಾ ತೆ ಮನಾಲೆ ಕಿ ಯಾ ಪ್ರಸಂಗಿ ಕೇಂದ್ರೀಯ ಮಂತ್ರಿ ಹೋಣ್ಯಾಚಾ ಮಾಝಾ ಕೋಣ್ತಾಹಿ ಹೇತು ನಾಹಿ. ते म्हणाले की ऐतिहासिक जिल्हा असलेल्या बेळगावला विशेष अनुदान देण्यासाठी सर्व नेत्यांच्या सहकार्याने प्रामाणिकपणे प्रयत्न केले जात आहेत. मला राज्यसभेची जागा मिळाल्यामुळे बेळगावमध्ये कोणीही नाराज नाही. माजी खासदार DCC बँकेचे अध्यक्ष रमेश कत्ती आणि राज्यसभेचे माजी सदस्य डॉ प्रभाकर कोरे यांनी मला अभिवादन केले. बेळगावाने असे स्पष्टीकरण दिले आहे की भाजपमध्ये असंतोष नाही. यावेळी आमदार अभय पाटील, आमदार अनिल बेनके, भाजप नेते MB जिरली, सदानंद गुडप्पनवर, शशिकांत पाटील आणि संजय पाटील यांच्यासह इतर उपस्थित होते. सोमप्पा मलकन्नवर, KNN सिटी न्यूज, बेळगाव.